ಹೇಳಿದ್ರು ದಸರಾ ಉತ್ಸವ ನವರಾತ್ರಿ ಉತ್ಸವಗಳಲ್ಲಿ ಈ ಸಲ ನಾವು ಮಾಡ್ತಾ ಇರೋದು 9 ದಿವಸಕ್ಕೆ 9 ದಿವಸನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ವಿವಿಧ ತಂಡಗಳು ಇವತ್ತಿರೋ ತಂಡ ನಾಳೆ ಇರಲ್ಲ ಹಂಗೆ 9 ದಿವಸ 9 ತಂಡಗಳಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ ಆಮೇಲೆ 3ನೇ ತಾರೀಕು ದುರ್ಗಾಷ್ಟಮಿ ದಿವಸ ಗಂಗಾವತಿ ಪ್ರಾಣೇಶ್ ಅವ್ರದ್ದೊಂದು ನಗೆ ಹಬ್ಬ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಏನೋ ದೇವಸ್ಥಾನಕ್ಕೆ ಬಂದರು ಈ ಕಳೆದ 2 ವರ್ಷದಿಂದ ಈ ಕರೋನಾ ಮಹಾಮಾರಿ ಅದು ಇದು ಅಂತೇಳಿ ಜನದ ಮುಖದಲ್ಲಿ ನಗುವೆ ಕಮ್ಮಿ ಆಗಿತ್ತು ಅದರಿಂದ ಈ ವರ್ಷ ಗಂಗಾವತಿ ಪ್ರಾಣೇಶ್ ಅವ್ರ ಪ್ರೋಗ್ರಾಮ್ ನೋಡಿದ ಮೇಲೆ ಆ ನಕ್ಕೊಂತ ಮನೆಗೆ ಹೋದ್ಮೇಲೆ ವರ್ಷ ಪೂರ್ತಿ ಅವ್ರ ಜೀವನದಲ್ಲಿ ನಗು ಇರಲಿ ಅನ್ನೋ ಒಂದು ಉದ್ದೇಶಕ್ಕೂ ಹೊಸ ಪ್ರಯೋಗ ಒಂದು ಮಾಡಿದ್ದೀವಿ ಆಮೇಲೆ ಭಕ್ತರು ಕುಡಿಯೋ ಶುದ್ಧ ನೀರಿನ ಘಟಕ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿನಿತ್ಯನೂ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಮಧ್ಯಾಹ್ನ ಅನ್ನದಾಸೋಹ ಇರುತ್ತದೆ ಆಮೇಲೆ ಎಲ್ಲ ಸಿಕ್ಕಪ್ಪ ಆಮೇಲೆ ಒಂದು ವಿಗ್ರಹ ನವಗ್ರಹ ನವ ದುರ್ಗಾದ ವಿಗ್ರಹ ಅಂದರೆ ಒಂದೊಂದು ದಿವಸ ಒಂದೊಂದು ಡಿಫ್ರೆಂಟಾಗಿ ಟೋಟಲ್ ಬ್ಯಾಕ್ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದನ್ನು ಒಂದೊಂದು ದಿವಸ ಒಂದೊಂದು ಥರ ಮಾಡೋದಕ್ಕೆ ಮಾಡಿದ್ದೀವಿ ತಾವೆಲ್ಲ ಬಂದು ನೋಡ್ಬೋದು ಆಮೇಲೆ ದೇವಿ ಪ್ರವಚನ ಆಗ್ಬೋದು ದೇವಿ ಪಾರಾಯಣನೂ ಇರುತ್ತೆ ಬಂದು ನೋಡ್ಕೋಬೋದು ಹೊರಗಡೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೊಡ್ಡ ಸ್ಟೇಜ್ ಹಾಕಿದ್ದೀವಿ ಅದ್ರ ಮುಂದೆ ಎಲ್ಲ ಸೇರಿಸಿರುತ್ತೆ ತಾವೆಲ್ಲ ಕೂತ್ಕೊಂಡು ಬಂಗಾರದ ಆಮೇಲೆ ಬಂಗಾರ ಸಾಮಾನುಗಳು ಬಂದು ನಾವು 3ನೇ ತಾರೀಕಿಂದ 5ನೇ ತಾರೀಕುವರೆಗೆ ಇರುತ್ತೆ ಅಂದರೆ ಯಾವತ್ತು ದುರ್ಗಾಷ್ಟಮಿ ಆಯುಧ ಪೂಜೆ ಆಮೇಲೆ ವಿಜಯದಶಮಿ ಈ 3 ದಿವಸನೂ ಇಟ್ಟಿರುತ್ತೇವೆ ಆ 3 ದಿವಸ ಭಕ್ತರು ಬಂದು ತಾವೆಲ್ಲ ಅಮ್ಮನ ಬಂಗಾರ ಆಭರಣಗಳು ಇರೋ ಅಮ್ಮನ ದರ್ಶನ ಮಾಡಿಕೊಂಡು ಆಕೆಯ ಕೃಪೆಗೆ ಪಾತ್ರ ಆಗಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ನಮಸ್ತೆ ಮಾಡ್ತಾರೆ